ಓಹೋ ಬೇಡಮ್ಮ ಅತಿ ಸಿಹಿ ನಾಲಿಗೆ ರುಚಿ ಕೆಡಿಸುತ್ತೆ ಅಂದಾಗೆ ಅವರ ಮಿಸ್ಸಸ್ ಅವರ ಧರ್ಮ ಪತ್ನಿ ಅವರ ಹೆಂಡತಿ ಹೆಂಗಮ್ಮ ನಾನು ಅವ್ರ ನೋಡಿ ಇಲ್ಲ ಹಂಗಾದ್ರೆ ಡಾಕ್ಟರ್ ಸಿಂಗಲ್ಲ ಇಲ್ಲ ಅವ್ರ ಮದುವೆ ಆಗಿದೆ ಗೋದಾವರಿ ಅಂತ ಅವರ ಹೆಂಡತಿ ಹೆಸರು ದೊಡ್ಡ ಮನೆ ಶ್ರೀಮಂತರ ಮನೆ ಹೆಣ್ಮಗಳು ಅಂತ ಕಾಣಿಸುತ್ತೆ ಯಾಕೋ ಏನು ಡಾಕ್ಟರ್ ಸಾಹೇಬ್ರು ಅವರನ್ನ ಕರೆಸೋ ವಿಚಾರಣೆ ಮಾಡ್ತಾ ಇಲ್ಲ ನಾನು ನಾಲ್ಕಾರು ಸರಿ ಹೇಳಿದೆ ಅಮ್ಮವ್ರನ್ನ ಕರೆಸಿ ಅಂತ ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ ಯಾಕಮ್ಮ ನಾನು ಚೆನ್ನಾಗಿರೋದು ನಿಮಗೆ ಇಷ್ಟ ಇಲ್ವಾ ಅಂತ ಕೇಳಿದ್ರು ಸೋ ದರ್ ಈಸ್ ರೀಸನ್ ದೊಡ್ಡವರ ಮನೆ ವಿಷಯ ದೊಡ್ಡದಾಗೆ ಇರುತ್ತೆ ಅಂತೂ ಡಾಕ್ಟ್ರೇ ಇಲ್ಲದೆ ಗುಣಶೇಖರ್ ಸಂತೋಷವಾಗಿದ್ದಾರೆ ಬಿಡು ಅಂದಹಾಗೆ ನೀವು ಚಿಕ್ಕಪ್ಪ ಗೂರ್ನನ ಮಗ ಕುಂಟ್ಲ ಅಂಗಡಿ ಹೆಂಗಿದ್ದಾನಮ್ಮ ಈಗಲೂ ಬಸ್ ಸ್ಟ್ಯಾಂಡ್ನಲ್ಲಿ ಪೆರ್ಸಡಿ ಸಿರ್ಕಲ್ ಅಂಗಡಿ ಅಂತ ಭಿಕ್ಷಾ ಬಿಡ್ತಿದ್ದಾನೆ ಹೇಗೆ ಇಲ್ಲ ಅಪ್ಪಾಜಿ ನಾನು ಅದನ್ನೆಲ್ಲ ಬಿಡಿಸ್ಬಿಟ್ಟಿದ್ದೀನಿ ಓಹೋ ವ್ಯಾನ್ ದ ಬ್ರಿಟಿಷ್ ಕಂಪ್ನಿ ಎಂಪೈರ್ ಆವಾಗ ಈ ಭಿಕ್ಷೆ ಬೇಡವ್ರನ್ನೆಲ್ಲ ಸುಟ್ಟು ಬಿಡ್ತಿದ್ದೆ ಇರಬಹುದು ಅಪ್ಪಾಜಿ ಆದರೂ ನಾನಿಷ್ಟು ದೊಡ್ಡವಳಾಗಬೇಕಾದ್ರೆ ಅವರು ಬೇಡಿ ತಂದ ಅವರಿವರ ಮನೆ ಎಂಜಾನೇ ಕಾರಣ ಅಲ್ವೇ ಅಪ್ಪಾಜಿ ಓ ಆ ನಿತ್ಯ ಅದು ನೀ ಹತ್ತಿರಬೇಕು ಮದುವೆಗಿದೆ ಮಾಡ್ಕೊಳ್ಳೋ ವಿಚಾರ ಏನಾದರೂ ಇಟ್ಕೊಂಡಿದ್ಯಾ ಹೇಗಮ್ಮ ಮದುವೆ ನನಗೆ ಎಲ್ಲ ಇವಳ ಯಾಕೆ ನಗ್ತೀಯ ಹುಚ್ಚಿ ಮದುವೆ ನಿನಗಲ್ಲ ಮತ್ತಾರಿಗೆ ಅದು ಬಂದಿದೆಯಲ್ಲ ನಿನಗೆ ಬೇಕು ಬೇಕು ಅನ್ನೋ ವಾಟೆಂಟ್ ವಯಸ್ಸು ಅದಕ್ಕೆ ಬೇಕಮ್ಮ ಮದುವೆ ಅಪ್ಪಾಜಿ ನಮ್ಮಂತ ಬೀದಿ ಬಿಕಾರಿನ ಮದುವೆ ಆಗೋದಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ ಅಪ್ಪಾಜಿ ಹಣ ಅಂತಸ್ತು ಗುಣ ನೋಡಿ ಮದುವೆ ಮಾಡ್ಕೊಳ್ಳೋ ಶಿಸ್ತು ಆಗಲೇ ಹೊರಟೋಯ್ತಮ್ಮ ವೆನ್ ದ ಬ್ರಿಟಿಷ್ ಕಂಪ್ನಿ ಎಂಪೈರ್ ಈಗಿನ ಅರೆಯದ ಹುಡುಗರಿಗೆ ಹಣ ಅಂತಸ್ತು ಹೆಣ್ಣಿನ ಗುಣ ಮುಖ್ಯವಲ್ಲಮ್ಮ ಅವಳ ಮೈಮಾಟ ಅವಳ ಕುಡಿನೋಟ ಮಾದಕ ಬಣ್ಣೊಂದಿದ್ರೆ ಸಾಕು ಹೆಣ್ಣಿನ ನಡತೆ ಸರ್ಟಿಫಿಕೇಟ್ ನೋಡದೆ ಶೋಭನ ಮುಗಿಸ್ಕೊಂಡು ಆಮೇಲೆ ತಳಿಕಿರ್ತಾರೆ ಇರಲಿ ಬಿಡಮ್ಮ ಅಂದಾಗೆ ನೀನು ಬಾಡಿಗೆ ಮನೆಯಲ್ಲಿದೆಯಲ್ಲ ಸಾಹುಕಾರ ಶರ್ಬೈನಿಂದ ಏನಾದರೂ ಕಾಟ ಶುರುವಾಗಿದೆಯಾ ಕಾಟ ತೊಂದರೆ ಅವ್ರ್ಯಾಕೆ ನಮಗೆ ಕೊಡ್ತಾರೆ ಅವರು ಬಾಡಿಗೆನ ನಾವು ಸಲೀಸಾಗಿ ಕೊಡ್ತಾ ಇದ್ದೀವಲ್ಲ ನೀನು ಬಾಡಿಗೆ ಸರಿಯಾಗಿ ಕೊಡ್ಬೋದಮ್ಮ ಆದರೂ ಕಿತಾಪತಿ ತೆಗೆಯೋ ನನ್ನ ಮಗ ಅವನು ಅವನಿಂದ ನಿನಗೇನು ತೊಂದರೆ ಆಗಿಲ್ಲ ಅಂದರೆ ಯು ಆರ್ ವೆರಿ ಲಕ್ಕಿ ಅವನು ಕಟ್ಟಿಸಿರೋ ಕುಟುಂಬ ಅವನು ಕಟ್ಟಿಸಿರೋ ವಠಾರದಲ್ಲಿ ಎಷ್ಟು ಕುಟುಂಬ ಇರ್ಬೋದು ಸುಮಾರು 70-80 ಸಂಸಾರಗಳಿರ್ಬೋದು ಅಷ್ಟರಲ್ಲಿ ಉಳಿದುಕೊಂಡವಳು ನೀನೇ ಒಬ್ಬಳೆ ಅಂತ ಕಾಣಿಸುತ್ತೆ ಅವನು ಕಟ್ಟಿಸಿರೋ ವಠಾರದಲ್ಲಿ ಬಡವರಿಗೆ ಅಂತ ಕಟ್ಟಿಸಿರೋ ಸುಮಾರು ಮನೆಗಳಲ್ಲಿ ಅವನು ಹೆಣ್ಣಿನ ಚಪ್ಪಲಕ್ಕೆ ಅವನು ಕಟ್ಟಿಸಿರೋ ವಠಾರದಲ್ಲಿ ಸುಮಾರು ಎಷ್ಟೋ ಕುಟುಂಬಗಳು ಇರ್ಬೋದು ಆದರೂ ಅವನು ಹೇಳಿದಂಗೆ ಮಾತಾಡಿದರೆ ಸಾಯುತ್ತಾನೆ ಬಾಡಿಗೆನೇ ಬೇಡ ಅಂತಾನೆ ಆದ್ರೂ ಅವನು ಒಂಟಿ ಬೆವರಿಸಿ ನನ್ನ ಮಗ ಅವನು ಹೆಂಡ್ರಿಲ್ಲ ಮಕ್ಕಳಿಲ್ಲ ಬಂದಿಲ್ಲ ಬಳಗಿಲ್ಲ ಅವನು ನನ್ನ ಕೈಗೆ ಸಿಗಬೇಕಾಗಿತ್ತು ಮೂಳೆ ಮುರಿದು ಬಿಡ್ತಿದ್ದೆ ಅಂದಾಗೆ ಸಂಧ್ಯಾ ಪೂಜಾನು ಮುಗಿದಿದೆ ಪೂಜಾರು ಮನೆಗಾದ್ರು ನೀನು ಒಬ್ಬಳೆ ನಿಂತಿದ್ದೆ ಕೈಯಲ್ಲಿ ಬೇರೆ ಟಿಫಿನ್ ಕ್ಯಾರಿದೆ ಅದು 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 ಅಪ್ಪಾಜಿ ಹಾಂ ಹವಾಮಾನ ತಂಪಾಗಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅಂತ ನೋಡು ನೋಡು ನಾಲಿಗೆ ಹೇಗೆ ತಡವರ್ಸ್ತಾ ಇದೆ ನಾನು ಯಾರು ಬೆಡ್ಸಿ ಕಂಪ್ನಿ ಎಂಪೈರ್ ಇದ್ದಾಗ ಪೊಲೀಸ್ ಕೆಲಸಕ್ಕೆ ಸೇರಿದವನು ನಾನು ಮುಂದಿನವರೆಲ್ಲ ಎಸ್ ಪಿಗಳಾಗಿರ್ಬೋದು ನಾ ಇನ್ನೂ ಹೆಡ್ ಕಾನ್ಸ್ಟೇಬಲ್ ಆಗಿದ್ದೇನೆ ತಿಳ್ಕೊಂಡ್ಯಾ ಇಷ್ಟು ಸರ್ವಿಸ್ ಆದ ನನಗೆ ಮುಖದ ಮೇಲಿನ ಭಾವನೆ ಒಳಹೊಕ್ಕುವ ನೋಡುವ ಸಾಧ್ಯತೆ ಇಲ್ಲಂತ ತಿಳ್ಕೊಂಡ್ಯಾ ಹುಚ್ಚಿ ನೀ ನನ್ನಿಂದ ಏನಾದರೂ ಬಚ್ಚಿಟ್ಟರೂ ಅದು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ದೇವರು ಜಗತ್ತಿನಲ್ಲಿ ಜೀವರಾಶಿಗಳನ್ನು ಸೃಷ್ಟಿಸಿದ ಆ ಸೃಷ್ಟಿಯನ್ನು ಅನುಭವಿಸೋಕ್ಕಾಗಿ ಒಂದು ಗಂಡು ಒಂದು ಹೆಣ್ಣನ್ನು ಸೃಷ್ಟಿಸಿದ ಆ ಗಂಡು ಹೆಣ್ಣಿನ ನಡುವೆ ಅಲೆಗೌಲಿ ಹೋರಾಡಲು ಬಿಟ್ಟ ಅದನ್ನು ಕಂಡು ಸೈತಾನ ಅವರ ಮೇಲೆ ಕಾಮ ಪ್ರಯೋಜನವನ್ನು ಕೈಗೊಂಡ ಅದಕ್ಕೆ ಆದಂ ಮನೆಯಲ್ಲಿಲ್ಲ ಇವು ಒಲಿದು ಬಿಟ್ಟಳು
ಆ ಕ್ಷಣವೇ ಅವಳ ಮೇಲೆ ಮಾನ ಅರಿವು ಪ್ರಾಣ ಎಲ್ಲ ಬಂದುಬಿಟ್ಟು ಹೆಣ್ಣಿಗೂ ಗಂಡಿಗೂ ಹಂಚಿದಳು ದೇವರು ಅದಕ್ಕೆ ಹೆದರಿ ಬಂದು ಕೂಗಿದಾಗ ಮಾನ ಮುಚ್ಚಿಕೊಳ್ಳಲು ಸೊಪ್ಪಸಿದಿಗಳನ್ನು ಕಟ್ಟಿಕೊಂಡು ದೇವರು ಬಂದು ಬಂದಿದ್ದಾಗ ಇವರು ಎಷ್ಟು ಕೊಬ್ಬಿರಬೇಕೆಂದು ಅರಿತು ಅವರಿಗೆ ಶಾಪ ಕೊಟ್ಟು ಬಿಟ್ಟ ಹೆಣ್ಣನ್ನು ಕಂಡಾಗ ಗಂಡಿಗೆ ಚಪಲ ಉಂಟವೆ ಕೊನೆಗೆ ಸೋಲುವಂತೆ ಗಂಡಿ ಹೆಣ್ಣಿಗೆ ಗಂಡಿಗಿಂತ ಏಳು ಪಟ್ಟು ಹೆಣ್ಣಿಗೆ ಕಾಂಬ ಹೆಚ್ಚುವಂತೆಯೇ ಈ ಕಾಮಿನಿ ಹೆಣ್ಣನ್ನು ಹೀಗೆ ಬಿಟ್ಟರೆ ಜಗತ್ತು ಹಾಳಾಗುತ್ತೆಂಬ ಎಚ್ಚರಿಕೆಯಿಂದ ಪ್ರತಿ ತಿಂಗಳು ತನ್ನ ಶಕ್ತಿ ಕಳೆಗುವಂತೆ ಶಕ್ತಿ ಕೊಟ್ಟು ಬಿಟ್ಟ ಶಾಪ ಕೊಟ್ಟು ಬಿಟ್ಟ ಅಂತೆಯೇ ಗಂಡು ಲಾಯದ ಕುದುರೆ ಆದರೆ ಹೆಣ್ಣು ಲಗಾಮ ಬಿಚ್ಚಿದೆ ಕುದುರೆ ನಾ ಇದನ್ನೆಲ್ಲ ನಿನಗ್ಯಾಕೆ ಹೇಳ್ತೀನಿ ಅಂದ್ರಮ್ಮ ನನಗೂ ಆಯ್ತು ರಿಟೈರ್ಡ್ ಆದ್ರೆ ಮದುವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡೀನಿ ಏನಪ್ಪ ಜಿ ನೀವು ರಿಟೈರ್ಡ್ ಆದ್ಮೇಲೆ ಮದುವೆ ಆಗ್ತೀರಾ ಹೌದು ಮತ್ತೆ ಅವಾಗ ಯಾವ ಉಡ ಹುಡುಗರು ಕಾಟಿರೋದಿಲ್ಲ ನೋಡ ಇಷ್ಟೆಲ್ಲ ನನಗೆ ಬುದ್ಧಿವಾದ ಹೇಳಿ ಈಗ ನೀವೇ ದಾರಿ ತಪ್ಪಿದ್ರೆ ಹೇಗಪ್ಪ ಜಿ ನೋಡಮ್ಮ ಸಂಧ್ಯಾ ದೊಡ್ಡವ್ರು ಮಾಡಿದಂಗ ಮಾಡಬಾರ್ದು ದೊಡ್ಡವ್ರು ಹೇಳಿದಂಗ ನಡ್ಕೋಬೇಕು ಅದಕ್ಕೋಸ್ಕರ ಹೇಳ್ತೀನಮ್ಮ ಹೆಣ್ಣಾದ ನೀನು ಜೀವನದಲ್ಲಿ ಎಚ್ಚರ ತಂಗಿ ಎಚ್ಚರ 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 ಎಂತ ನುಡಿಮುತ್ತೇನೆ ನುಡಿದು ಹೋದ್ರಲ್ಲ ನಿಜ ಹೆಣ್ಣು ಸಮಾಜದಲ್ಲಿ ತಲೆ ಎತ್ತಿ ಬಾಳ್ಬೇಕಾದ್ರೆ ಹೆಣ್ಣಾಗೆಲ್ಲ ಗಂಡಾಗಿ ಬದುಕಬೇಕು ಅದಕ್ಕಾಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಎಂತ ನುಡಿಮುತ್ತೇನೆ ನುಡಿದು ಹೋದ್ರು ಅಪ್ಪಾಜಿಯವರು ಎಚ್ಚರ ತಂಗಿ ಎಚ್ಚರ ಎಚ್ಚರ ತಂಗಿ ಎಚ್ಚರ ಅಂದ್ರೆ ಮರೇಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡ್ರೇನು ಎಲ್ಲ ಕೇಳಿಸ್ಕೊಳ್ಳಿಲ್ಲ ಕೊನೆಗೆ ಹೇಳಿದ್ರಲ್ಲ ಅದೊಂದು ಮಾತ್ರ ಕೇಳಿಸ್ಕೊಂಡು ಯಾಕೆ ಇಷ್ಟು ಲೇಟ್ ಮಾಡಿ ಬಂದ್ರಿ ನಿಮಗೋಸ್ಕರ ನಾನು ಎಷ್ಟು ದಾರಿ ಕಾಯ್ಬೇಕು ಯಾಕೆ ನಿಮ್ಗಿನ್ನೂ ಹಸಿವಾಗಿಲ್ವಾ ಇವತ್ತೊಂದು ಸ್ವಲ್ಪ ಹೆಚ್ಚಿಗೆ ಕೆಲಸ ಇತ್ತು ಅದಕ್ಕೋಸ್ಕರ ಬರೋದು ಸ್ವಲ್ಪ ತಡ ಇತ್ತು ಅಂದ್ರೆ ಬೇರೆ ಉದ್ಯೋಗ ಹಿಡಿದ್ರ ಇರೋ ಉದ್ಯೋಗನೇ ಬೇರೆಯವ್ರು ಕಸದ್ಕೊಳ್ತಿರುವಾಗ ಬೇರೆಯವರಿದ್ದೆ ಉದ್ಯೋಗ ಎಲ್ಲಿಂದ ಬರಬೇಕು ಸರ್ ಇಂದು ನಮ್ಮೂರಲ್ಲಿ ಜಾತ್ರೆ ಅದಕ್ಕೆ ನಾಲ್ಕಾರು ಮನೆಗೆ ಹೆಚ್ಚಿಗೆ ಪೇಪರ್ ಹಂಚಬೇಕಾಯ್ತು ಅದಕ್ಕೆ ಸ್ವಲ್ಪ ತಡ ಆಯ್ತು ಹಾಗಾದ್ರೆ ಇವತ್ತು ಹೆಚ್ಚಿಗೆ ದುಡಿಮೆ ಆಯ್ತು ಒಂದಂತಾಯ್ತು ಏನು ದುಡಿದ್ರೆ ಏನು ಸಂಧ್ಯಾ ಬಾವಿಯಲ್ಲಿರೋ ಕಪ್ಪೆಗೆ ಬಾವಿನೇ ಅರಮನೆ ಅಂತ ತಿಳ್ಕೊಂಡಿರ್ತೀವಿ ನಹ ವಿಶಾಲವಾದ ಸಮುದ್ರದ ಸೌಂದರ್ಯ ಸೌಭಾಗ್ಯ ಬಾವಿಯಲ್ಲಿರೋ ಕಪ್ಪೆಗೆ ಗೊತ್ತು ಅದರಂತೆ ನನ್ನ ನಿನ್ನ ಪ್ರೀತಿಯೂ ಕೂಡ ಆದರೂ ಮನುಷ್ಯ ಆಶಾಜೀವಿ ಆಗ್ಬೇಕೆ ವಿನಃ ನಿರಾಶಾಜೀವಿ ಆಗಬಾರ್ದು ಬನ್ನಿ ಊಟ ಮಾಡಿವ್ರಂತೆ ಏನಿವತ್ತು ದೊಡ್ಡ ಟಿಫಿನ್ ಕ್ಯಾರಿಯರ್ ತಂದಿದ್ಯಾ ಇವತ್ತು ಡಾಕ್ಟರ್ ಮನೆ ತಂಗಳ ತಂದಿಲ್ಲ ನಾನೇ ನನ್ನ ಕೈಯಾರಿ ಬಿಸಿ 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 ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ನನಗನಿಸಿತ್ತು ದಿನಾಲೊಂದು ಸಣ್ಣ ಡಬ್ಬದಲ್ಲಿ ಅನ್ನ ಸಾರು ಕಲಿಸ್ತಾ ಅಂತ ಕೊಟ್ಟು ಹೋಗ್ತಿದ್ದಳು ಇವತ್ತು ದೊಡ್ಡ ಟಿಫಿನ್ ಕ್ಯಾರಿಯರ್ ತಂದಿದ್ಯಾ ಅಂತ ಏನಿವತ್ತು ವಿಶೇಷ ಅಯ್ಯೋ ಹುಚ್ಚ ಇವತ್ತು ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂದ್ರೆ ಇದು ಹಬ್ಬನಾ ಇದು ಮುತ್ತೈದೆಯರ ಹಬ್ಬ ಗಂಡನ ಪಾದ ಪೂಜೆ ಮಾಡುವ ಹಬ್ಬ ಏನು ಸಂಜೆ ಇದು ಗಂಡನ ಪಾದ ಪೂಜೆ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾಶಿ ಕುಲಾಯಿ ಹೊಲಿಸಿದಂತಾಯ್ತಲ್ಲ ಆ ನಿನ್ನ ಗಾಯಿ ಗಂಡ ಯಾರು ಅಂತ ನನಗೂ ಸ್ವಲ್ಪ ಹೇಳಬಾರ್ದ ಅಂದ್ರೆ ನೀವು ನೋಡಿ ಇಲ್ವಾ ನೀನು ತೋರಿಸಿದ್ರೆ ತಾನೇ ನೋಡೋದು ಹಾಗಾದ್ರೆ ನೀವು ನೀವು ನನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡಿ ಕಂಡ್ರು ಕಾಣಬಹುದು ಅರ್ಥವಾಯ್ತು ನಾನು ಯಾರು ಎಲ್ಲಿಂದ ಬಂದೆ ನಿನಗೆ ಚೆನ್ನಾಗಿ ಗೊತ್ತು ಇದೇ ದೇವಸ್ಥಾನದಲ್ಲಿ ನಮ್ಮಿಬ್ಬರ ಪರಿಚಯವಾಯಿತು ನನ್ನ ತಂದೆ ಯಾರು ತಾಯಿ ಯಾರು ನನಗೂ ಗುರುತಿಲ್ಲ ಅನಾಥವಾಗಿದ್ದ ನನ್ನನ್ನು ಮಕ್ಕಳಿಲ್ಲದ ಶ್ರೀಮಂತರು ಸಾಕಿ ಸಲಹಿ ವಿದ್ಯಾವಂತನಾಗಿ ಮಾಡಿದರು ಮಾಡಿ ಅವರು ಕಣ್ಮುಚ್ಚಿದರು ತದನಂತರ ಅವರ ಬಂಧು ಬಳಗದವರು ಅದ ಆಸ್ತಿಗೋಸ್ಕರ ನನ್ನನ್ನು ಪೀಡಿಸಿದಾಗ ಆ ಊರನ್ನೇ ಬಿಟ್ಟು ನಾನು ಇಲ್ಲಿ ಬಂದು ಜೀವನ ಮಾಡಿಸ್ತೇನೆ ಅಂಥದ್ರಲ್ಲಿ ನನ್ನ ಮದುವೆಯಾಗಿ ಅದ್ಯಾವ ಸುಖ ಅನುಭವಿಸಬಲ್ಲಿ ಅಶೋಕ್ ನಿನ್ನಷ್ಟೇ ದಾರುಣ್ಯವಾದ ಕತೆ ನನ್ನದು ಎಂಬುದನ್ನು ಮರೆತು ಬಿಟ್ರಾ ನೀವು ಕಮಲ ಕೆಸರಿನಲ್ಲಿ ಹುಟ್ಟಿದ್ದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಅಂದಾಗ ಗಟ್ಟಿ ಬಂಗಾರವನ್ನ ಒಡವೆ ಮಾಡಿಸ್ಬೇಕಾದ್ರೆ ಅದನ್ನು ಕಾಯಿಸಲು ಬೆಂಕಿ ಬೇಕೇ ಬೇಕು ದ್ರಾಕ್ಷಿ ಬಳ್ಳಿಗೆ ಫಲವತ್ತಾದ ಫಲ ನೀಡಬೇಕಾದ್ರೆ ಚಪ್ಪರದ ಅಗತ್ಯ ಬೇಕು ಮನಸ್ಸಿನ ಆಕಾಶಕ್ಕೆ ಏನೇ ಹಾಕಿ ಸಿಗದ ತಾರಿಗೆ ಕೈ ಚಾಚುವುದಕ್ಕಿಂತ
ಮನೆ ಅಟ್ಟಕ್ಕೆ ಕೈ ಚಾಚಿದ್ರೆ ಹಿಡಿ ಹಿಟ್ಟು ಬೂದಿ ಆದ್ರೂ ಸಿಕ್ಕುವುದು. ಅಂದ್ರೆ ನಿನ್ ಪಾಲಿಗೆ ನಾನು ಹಿಟ್ಟು ಬೂದಿಯನ್ನು ಅದನ್ನೇ ಭೂಮಿಗೆ ಬಿತ್ತರಿಸಿ ಬಿತ್ತಿದ ಬೀಜದಿಂದ ಒಳ್ಳೆ ಫಲ ಸಿಗೋದು. ಸಾಕು ಸಾಕು, ಈ ಸಾಹಿತ್ಯ ಪೂರ್ಣವಾದ ಮಾತನ್ನು ನಿಲ್ಲಿಸಿ ಲೌಕಿಕ ಪ್ರಪಂಚಕ್ಕೆ ಬಾ. ನಾನೇನು ಡಿಗ್ರಿ ಮುಗಿಸಿದ್ದೇನೆ, ನಾಳೆ ನನಗೆ ಕೆಲಸ ಸಿಗದೆ ಇದ್ರೆ ನೀನೇನು ಮಾಡ್ತೀಯಾ? ನಾನು ಮೊಸರೇ ತಿಕ್ತೀನಿ, ನೀವು ಪೇಪರ್ ಮಾರಿ. ಅದು ನಿನ್ ತೊದ್ರೆ ನಾನು ಫಾಲಿಡಲ್ ಕುಡಿತೀನಿ, ನೀವು ಟಿಕ್ ಟಂಕ್ ಟಿಕ್ ಕುಡೀರಿ. ಆಯ್ತಾಯ್ತು, ಬಾಯಿ ಸಿಹಿ ಮಾಡು. ನಾನು ಕೇಳಿದ್ದು ಈ ಸಿಹಿ ಅಲ್ಲ. ಸಿಹಿ ಹೋಗ್ರಿ, ನನಗೆ ನಾಚಿಕೆ ಆಗುತ್ತೆ. La 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 la